ಎಲ್ಲರಿಗೂ ನಮಸ್ಕಾರ. ಇಂದಿನ ಕಥೆ ಇಂದ್ರದ್ಯುಮ್ನ. ಇಂದ್ರದ್ಯುಮ್ನ ಎಂಬ ರಾಜನು ಸ್ವರ್ಗದಲ್ಲಿದ್ದ. ಅವನಿಗೆ ತನ್ನ ಪುಣ್ಯ ಮುಗಿಯುತ್ತಾ ಬಂದಿದೆ. ಭೂಮಿಯಲ್ಲಿ ಯಾರಾದರೂ ಅವನನ್ನು ನೆನಪಿಸಿಕೊಳ್ಳುವರಿದ್ದರೆ ಇನ್ನೂ ಸ್ವಲ್ಪ ಕಾಲ ಸ್ವರ್ಗದಲ್ಲಿರುವ ಅವಕಾಶವಿದೆ ಎಂದು ತಿಳಿಯಿತು. ಕೂಡಲೇ ಭೂಮಿಗೆ ಬಂದ. ಯಾರಾದರೂ ನನ್ನ ಗುರುತಿಸಬಲ್ಲರೇ ಎಂದು ಹೊರಟ. ಮಾರ್ಕಂಡೇಯರ ಹಳಿ ಹತ್ತಿರ ಬಂದ. ನಾನು ಯಾರು ಎಂದು ತಿಳಿಯಿತೆ ಎಂದು ಕೇಳಿದ. ನಿನ್ನ ಗುರುತು ಸಿಗಲಿಲ್ಲ, ನನಗಿಂತಲೂ ಹಳೇ ಗೂಬೆಯೊಂದಿದೆ, ಅದನ್ನು ಕೇಳಿದರೆ ಗೊತ್ತಾಗಬಹುದು ಎಂದು ಹೇಳಿದರು. ಗೂಬೆಯ ಬಳಿ ಬಂದ. ನನ್ನ ಹೆಸರು ಇಂದ್ರದ್ಯುಮ್ನ ಅಂತ ನನ್ನ ನೆನಪಿದೆಯೇ ಎಂದು ಕೇಳಿದ. ಇಲ್ಲಪ್ಪ, ನನಗೆ ಗೊತ್ತಿಲ್ಲ ಎಂದು ಹೇಳಿತು. ನನಗಿಂತ ಹಳೆಯ ಕಾಲದ ಒಂದು ಬಕ ಪಕ್ಷಿ ಇದೆ, ಅದನ್ನು ಕೇಳಿದರೆ ಗೊತ್ತಾಗಬಹುದು ಎಂದಿತು. ಬಕಪಕ್ಷಿಯು, ನನಗೆ ಗೊತ್ತಿಲ್ಲ, ದೂರದಲ್ಲೊಂದು ಆಮೆ ಇದೆ, ಅದನ್ನು ಕೇಳಿದರೆ ಗೊತ್ತಾಗಬಹುದು ಎಂದಿತು. ಇಂದ್ರದ್ಯುಮ್ನ ಆಮೆಯ ಹತ್ತಿರ ಬಂದ. ಅಯ್ಯ ಆಮೆ, ನಾನು ಇಂದ್ರದ್ಯುಮ್ನ ಅಂತ, ನನ್ನ ಪರಿಚಯ ಇದೆಯಾ ಎಂದು ಕೇಳಿದ. ಕೂಡಲೇ ಆಮೆ, ಏನು ಇಂದ್ರದ್ಯುಮ್ನೇ, ನಿನ್ನಂಥ ಮಹಾತ್ಮ ಯಾರಿಗೆ ತಾನೇ ಗೊತ್ತಿಲ್ಲ? ಎಷ್ಟೋ ಕೆರೆ ಬಾವಿಗಳನ್ನು ಕಟ್ಟಿಸಿ ನನ್ನಂಥ ಅನೇಕರಿಗೆ ಬದುಕು ಕೊಟ್ಟಿದ್ದೀಯ, ಕೃತಜ್ಞತೆಗಳು ರಾಜನ್ ಎಂದಿತು. ತಕ್ಷಣವೇ ದೇವಲೋಕದಿಂದ ವಿಮಾನ ಬಂದು ರಾಜನನ್ನು ಕರೆದುಕೊಂಡು ಹೋಯಿತು. ಆದ್ದರಿಂದ ನಾವು ನಾಲ್ಕು ಜನ ನೆನಪಿಟ್ಟುಕೊಂಡು ಸಂತೋಷ ಪಡುವಂತಹ ಕೆಲಸಗಳನ್ನು ಮಾಡಬೇಕು. ಸಂತೋಷಂ ಜನೇಯ ಪ್ರಾಜ್ಞ ತದೇವೇಶ್ವರ ಪೂಜನಂ.